ಗೌರ್ಮೆಂಟಲ್ಲಿ ಯಾರು ಸಾಲ ಕೊಡುವುದಿಲ್ಲ. ಹೀಗಾಗಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ MSMEಗೆ ನೀವು ಅವಕಾಶ ಕೊಡು, ಹೆಚ್ಚು ಅವಕಾಶ ಕೊಡ ಸಾಧಿಸ್ಕೊಳ್ಳಿ, ಗೌರ್ಮೆಂಟ್ ಮನಸ್ಸು ಮಾಡಲಿಕ್ಕೆ ಸಾಧ್ಯ ಅಂದಾಗ ಕರ್ನಾಟಕ ಸರ್ಕಾರ ಇದ್ದದ್ದು ಯಾಕೆ ರೀ ನೀವು? ಮತ್ತು ಇನ್ನೂ ನಿಮ್ಮಲ್ಲಿ ಒಂದು ದೋಷ ಏನಪ್ಪ ಅಂತಂದ್ರೆ, ಈ MSP ಕಾನೂನು ಆಗಬೇಕು ಅನ್ನೋದು ಬೇಡಿಕೆ ನೀವು ಕೇಳ್ತಾ ಇದ್ರಿ ರೈತರು ಕೊಡ್ರಿ ಅಂತ. ನಿಮ್ಮ ಈ ಮೂರು ರಾಜ್ಯಗಳು ಯಾಕೆ ಮಾಡಲಿಲ್ಲ ಇನ್ನೂ MSP ಕಾನೂನು ಯಾಕೆ ಮಾಡಿಲ್ಲ? ಇದೊಂದು ಪ್ರಶ್ನೆ ಅದ ನಿಮ್ಮೆಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರ ಈ ಒಂದು ಇಬ್ಬಗೆ ನೀತಿ, ಎರಡು ರೀತಿ ನೀತಿ, ಎರಡು ವಿಚಾರಗಳು ಇವು ಜನರಿಗೆ ಇವ್ರ ಮೇಲೆ ವಿಶ್ವಾಸ ಅಂತಂದು ಕೊಡ್ತಾ ಇಲ್ಲ ಅನ್ನೋದಕ್ಕೆ ನೋಡಬೇಕು. ಇವಾಗ ಸಾಯಂಕಾಲ ಒಳಗೆ ಜನರು ಏನು ಉತ್ತರ ಕೊಡ್ತಾರೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲ. ಯಾಕೆಂದರೆ ಈ ಒಂದು ನೆಲೆಯಲ್ಲಿ ಈ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದ ರಿಸಲ್ಟ್ಗಳು ಇಲ್ಲಿಯೇ ವಿರೋಧ ಪಕ್ಷಕ್ಕೂ ಆಯಿತು ಮತ್ತು ನಮ್ಮ ಮೋದಿ ಅವರ ಪಕ್ಷಕ್ಕೂ ಆಯಿತು. ತೊಂದರೆ ಕೊಡೋದ್ರಲ್ಲಿ ಏನು ಸಮಸ್ಯೆ ಏನೇ ಇಲ್ಲ. ಆದರೆ ಈ ಸಲ ಮಾತ್ರ ಒಂದು ಸುದ್ದಿ ಏನದಪ್ಪ ಅಂತಂದ್ರೆ, ಪೂರ್ಣ ಪ್ರಮಾಣದಲ್ಲಿ RSS 4-5% ಜನರನ್ನು ಹೆಚ್ಚಿಗೆ ತಂದು ಓಟ್ ಹಾಕ್ಸಿದ್ದಾರೆ ಅನ್ನುವಂಥ ವರದಿಗಳು ಇದಾವೆ. ಹೀಗಾಗಿ ಮಹಾರಾಷ್ಟ್ರದಲ್ಲೇ ಲೋಕಸಭೆಯಲ್ಲಿ ಆದಂಥ ರಿಸಲ್ಟ್ ಬರಲಿಕ್ಕಿಲ್ಲ ಅಂತ ಭಾಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ದೊಡ್ಡ ಸಂಘಟನೆ ಅದ. ಅದು ನಿಮ್ಮದು ಏನಪ್ಪ ಅಂತಂದ್ರೆ, ಈ ಇಬ್ಬಗೆ ರೀತಿಯ ನಾಲಿಗೆಗಳನ್ನ ಅವ್ರು ಚೆನ್ನಾಗಿ ಪ್ರಚಾರ ಮಾಡ್ತಾರೆ ನೋಡಿರಿ. ಅವ್ರಿಗೊಂದ ನಮಗೊಂದ, ಅವರು ಅವ್ರಿಗೆ ಬೇಕಾದ್ರೆ ಅವ್ರ ಮಿತ್ರರು, ನಮ್ಮ ಜೊತೆ ಇದ್ದರೆ ಅವ್ರ ಶತ್ರು, ಇಂಥ ನೀತಿಯನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಂತೇಳಿ. ಮತ್ತು ಅದ್ರ ಜೊತೆಗೆ ನೀವು ಎಲೆಕ್ಟ್ರಲ್ ಬಾಂಡ್ ಸಲುವಾಗಿನೂ ಒಂದು ಏನಪ್ಪ ನಿರ್ಲಿಪ್ತವಾದ ನೀತಿಯನ್ನು ತೆಗೆದುಕೊಂಡ, ಅದನ್ನು ಎನ್ಕ್ವೈರಿಗೆ ನೀವು ಹಚ್ಚಲಿಲ್ಲ. ಇದೊಂದು ದೋಷ ನಿಮ್ಮ ಮೇಲದ. ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮತ್ತು ಸೋಲು ಸರಪಳಿಯನ್ನು ಹೊರಗೂ ಹೊರಗೆ ಬರ್ತಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದ್ದಾರೆ. ನೋಡೋರು ಏನೇನಾಗ್ತದೆ ಏನಿಲ್ಲ ಅನ್ನುವಂಥದ್ದು ಅದೇನೂ ಆಗಲಿ, ಇವತ್ತು ಇವರ ವಿರೋಧಿಗಳು, ರಾಹುಲ್ ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. BJP ವಗೇರೆ ಆಯಿತು, ತೆಲಂಗಾಣದ ನಮ್ಮ BSR ಅವರಾದು ಅಥವಾ ನಮ್ಮ ಚಂದ್ರಶೇಖರ ರಾವ್ ಅವರಾದು ಇನ್ನುಳಿದವರಾದು, ಇವರು ಪ್ರಶ್ನೆ ಮಾಡೋದ್ರಲ್ಲಿ ಒಂದಿಷ್ಟು ಅರ್ಥದ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಇನ್ನೂ ಪರ್ಫೆಕ್ಟಾಗಿ ಹಿಂದಿನ ಕಾಂಗ್ರೆಸ್ ಬಿಡಬೇಕು ಅದನ್ನು. ಯಾಕಂದರೆ ಇವತ್ತಿನ BJP ಇದ್ದಂಗೆ ಅದ ಹಿಂದಿನ ಕಾಂಗ್ರೆಸ್, ಅದಕ್ಕಾಗಿ BJP ಆಯ್ಕೆಯಾಗಿ ಬಂದಿರಲಿಲ್ಲ. ಮತ್ತು ಹಿಂದಿನ ಕಾಂಗ್ರೆಸ್ ನೀವು ಮುಂದುವರೆದ್ರೆ ನೀವು ಆಯ್ಕೆ ಆಗೋದು ಬಹಳ ಕಷ್ಟ, ಜನ ನಿಮ್ಮನ್ನು ನಂಬುವುದಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾ ಇದೆ. ಅದೇನೋ ಆಗಲಿ, ಕಾಂಗ್ರೆಸ್ನ ಈ ದ್ವಂದ್ವ ನೀತಿಯಿಂದಾಗಿ ಇವತ್ತು ಜನರ ವಿಶ್ವಾಸ ಕಳಿಸುವಲ್ಲೇ ರಾಹುಲ್ ಅವರು ಅಷ್ಟು ಯಶಸ್ವಿ ಆಗ್ತಾ ಇಲ್ಲ ಅನ್ನೋದು ಮಾತ್ರ ಅಷ್ಟು ಸತ್ಯ ಅನ್ನಿಸ್ಲಿಕ್ಕೆ. ಇದು ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೂ ಮಾಡಿರಿ. S16 ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.